ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಸಾರ್ವಜನಿಕರ ಆಸ್ತಿ ಮತ್ತು ಜೀವಗಳನ್ನು ಉಳಿಸುವ ಉದ್ದೇಶದಿಂದ ಈ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ 40 ದಿನಗಳು 40 ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಅಪಘಾತಗಳಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಅಪಘಾತಗಳಾಗ್ತವೆ. ಸುಮಾರು ಅಂಕಿಅಂಶಗಳ ಪ್ರಕಾರ 1.25 ಲಕ್ಷದಷ್ಟು ಜನ ಅವರ ಜೀವಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಅಂಗವಿಕಲರಾಗ್ತಾರೆ, ಹೀಗಾಗಿ ಅವರ ಕುಟುಂಬಗಳು ಅನಾಥವಾಗ್ತವೆ. ಇದು ಒಟ್ಟಾರೆ ದೇಶಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ನಮ್ಮ ಸರ್ಕಾರಗಳ ಹಿತದೃಷ್ಟಿ ಇಷ್ಟೇ, ಒಬ್ಬ ವ್ಯಕ್ತಿ ಜೀವ ಹೋದರೂ ಕೂಡ ಅದು ಸರ್ಕಾರಕ್ಕೆ ನಷ್ಟ ಅನ್ನೋ ಒಂದು ಭಾವನೆಯಿಂದ ಈ ಜೀವಗಳನ್ನು ಉಳಿಸೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸುರಕ್ಷತಾ ಪ್ರಾಧಿಕಾರ ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ವಾಮಿ ಎಂಟರ್ಪ್ರೈಸಸ್ನವರಿಗೆ ನೀಡಿದೆ. ಈ ಒಂದು ಕಲಾವಿದರ ತಂಡ ನಮ್ಮ ಪೊಲೀಸ್ ಮತ್ತು ಸಾರಿಗೆ ಇಲಾಖೆಯವರು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮತ್ತು ಆಯ್ದ ಸಮೂಹಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ವಿಧಾನ ಇತ್ತು ಈ ಹಿಂದೆ. ಸುಮಾರು 1.5 ದಶಕಗಳಿಂದಲೂ ಇದು ನಡೀತಾ ಬರ್ತಿತ್ತು. ಈಗ ಸರ್ಕಾರ ಏನಾದರೂ ಒಂದು ವಿನೂತನವಾಗಿ ಮಾಡಿ ಜನಗಳನ್ನ ಮುಟ್ಟಬೇಕು, ಜನಗಳ ಮನಸ್ಸನ್ನು ಮುಟ್ಟಬೇಕು, ಅವರ ಹೃದಯವನ್ನು ಮುಟ್ಟಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಕಲಾತಂಡದ ಒಂದು ಮುಖ್ಯಸ್ಥರಾದ ಸ್ವಾಮಿ ಎಂಟರ್ಪ್ರೈಸಸ್ನವರಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡಿದೆ. ಈ ಕಲಾತಂಡ ಹೊಸ ರೀತಿಯಲ್ಲಿ ಹಾಡುಗಳ ಮೂಲಕ, ಲಾವಣಿಗಳ ಮೂಲಕ, ಕಿರುನಾಟಕಗಳ ಮೂಲಕ, ಕಿರುಚಿತ್ರಗಳ ಮೂಲಕ ವಿಭಿನ್ನ ರೀತಿಯಲ್ಲಿ ಜನಗಳನ್ನು ಮನರಂಜಿಸುವ ರೀತಿಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಉದ್ದೇಶ ಇಷ್ಟೇ. ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಾವು ಸಂಜೆ ಹಾಜರಾಗಿ ಆ ವಿಭಾಗದ ಆ ಪ್ರದೇಶದ ಸ್ಥಳೀಯರಿಗೆ ಈ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಯಾವ ರೀತಿ ತಮ್ಮ ಸ್ಥಳೀಯವಾಗಿ ತಾವು ತೆಗೆದುಕೊಳ್ಬೇಕು, ನಿಮ್ಮ ಜವಾಬ್ದಾರಿಗಳೇನು, ಸಾರ್ವಜನಿಕರ ಜವಾಬ್ದಾರಿಗಳೇನು ಅನ್ನೋದನ್ನು ಅರಿವು ಮೂಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮಗಳು 40 ಸ್ಥಳಗಳಲ್ಲಿ ನಡೆಯುತ್ತದೆ. ಇದು 13ನೇ ಕಾರ್ಯಕ್ರಮ. ಇನ್ನೂ ವಿವಿಧ ಸ್ಥಳಗಳಲ್ಲಿ ಇದೇ ರೀತಿ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಮ್ಮ ಉದ್ದೇಶ ಇಷ್ಟೇ. ನಮಗೆ ದಿವಸನೂ ಇಷ್ಟು ವರ್ಷದಿಂದಲೂ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಇದೊಂಥರ ಹರಿಯೋ ನೀರಿದ್ದ ಹಾಗೆ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಜನಗಳು ಹೇಗೆ ಹೊಸದಾಗಿ ಬರ್ತಾರೆ, ಹೋಗ್ತಾ ಇರ್ತಾರೆ, ಜನಗಳು ತಪ್ಪು ಮಾಡ್ತಾ ಇರ್ತಾರೆ, ಹೊಸದಾಗಿ ವಾಹನಗಳು ಬರ್ತವೆ, ಜನಸಂಖ್ಯೆ ಬೆಳೀತಾ ಇರ್ತದೆ, ಇದೊಂಥರ ನಿರಂತರವಾಗಿ ನಾವು ಜನಗಳಲ್ಲಿ ಮನ ಮೂಡುವಂತೆ ಹೇಳಬೇಕು ಮತ್ತು ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬೇಕು, ಜನಗಳ ಮನದಾಳದಲ್ಲಿ ವಿಚಾರಗಳು ಸೇರಬೇಕು ಮತ್ತು ಸಾರ್ವಜನಿಕರ ಜೀವ ಮತ್ತು ಆಸ್ತಿಪಾಸ್ತಿಗಳ ಉಳಿಬೇಕು ಅನ್ನೋದು ಇಷ್ಟೇ ನಮ್ಮ ಪ್ರಾಧಿಕಾರದ ಉದ್ದೇಶ. ವಿಸ್ತಾರ ನ್ಯೂಸ್, ನಿಖರ ಜನಪರ.